ಸ್ಟೂಡೆಂಟ್ಸ್ ನಾವು ಬೋಳೆಶಂಕರಲ್ಲಿ ಅವನ ರಾಜನಾದ ಮೇಲೆ ಅಲ್ಲಿಗೆ ಸೈತಾನ್ ಬಂದಿದ್ದಾನೆ ಸೈತಾನ್ಗೆ ಹಸಿವಾಗಿರುವಂತ ದಿನ ಬೋಳೆಶಂಕರ್ನ ರಾಜ್ಯಕ್ಕೆ ಮೇಲೆ ಶುರುವಾಗಿದೆ ಆ ದಿನ ಅವನು ಅನ್ನ ತಿನ್ಬೇಕು ಅಂತ ಅಂತಾನೆ ಆಗ ಎಲ್ಲರೂ ಕೂಡ ನನಗೆ ಊಟ ಆ ಚಿನ್ನದ ನಾಣ್ಯವನ್ನ ಕೊಡ್ತೀನಿ ಅಂತ ಹೇಳಿದಾಗ ಶಿವಪುರದ ಜನ ಯಾರು ಕೂಡ ಅವನತ್ರ ಈಸ್ಕೊಳ್ಳೋದಿಲ್ಲ ಚಿನ್ನದ ನಾಣ್ಯವನ್ನ ಕೆಲಸ ಮಾಡು ಊಟ ಕೊಡ್ತೀವಿ ಇಲ್ಲ ಅಂತಂದ್ರೆ ದೇವ್ರ ಹೆಸರು ಹೇಳಿ ಊಟ ಹಾಕ್ತಿವಿ ಬಾ ಅಂತ ಕರೆದ್ರೆ ಅವನು ಒಪ್ಪೋದೇ ಇಲ್ಲ ಆಗ ಶಂಕರನಲ್ಲಿ ಅವರು ಕರ್ಕೊಂಡ್ ಬರ್ತಾರೆ ಆಗ ರಾಣಿ ಹೇಳ್ತಾಳೆ ಪಂಕ್ತಿಯಲ್ಲಿ ಕೂತಾಗ ಅಂದ್ರೆ ಊಟದ ಸಾಲಿನಲ್ಲಿ ಸೈತಾನ್ನ ಕೋಡಂಗಿ ಕೂರಿಸ್ದಾಗ ರಾಜ್ಕುಮಾರಿ ಹೇಳ್ತಾಳೆ ಯಾ ತಪ್ಪು ತಿಳ್ಬೇಡಪ್ಪ ಸ್ವಲ್ಪ ನಿಧಾನಿಸಿ ಆಮೇಲೆ ಪಂಕ್ತಿಯಲ್ಲಿ ಕೂತ್ಕೋ ಅಂತ ಹೇಳ್ತಾಳೆ ಆಗ ಬೋಳೆಶಂಕರ ಹೇಳ್ತಾನೆ ಯಾರ ಕೈ ಕೆಲಸ ಮಾಡಿ ಜಡ್ಡುಗಟ್ಟಿಲ್ಲವೋ ಅವರ ಊಟ ಆಮೇಲೆ ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಅದನ್ನೇ ರಾಣಿ ಹೇಳಿರುವಂಥದ್ದು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಇಲ್ಲ ನೀವೆಲ್ಲರೂ ಕೂಡ ಹಂದಿಗಳ ತರ ವಾಸ ಮಾಡ್ತಿದ್ದೀರಾ ಬರೀ ಕೈಯಿಂದನೇ ನಿನ್ನ ಬೆಪ್ತಕಡಿ ರಾಜ್ಯದಲ್ಲಿ ಕೆಲಸವನ್ನ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಸೈತಾನವನ್ನ ಬೈತಾನೆ ಆಗ ಹೌದಾ ಹಾಗಾದ್ರೆ ನಾವು ಹೇಗ್ ಮಾಡಬೇಕು ಹೇಳ್ಕೊಡ್ತೀಯ ನೀನು ಅಂತ ಹೇಳಿದಾಗ ನೀವು ತಲೆಯಿಂದ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೈತಾನ್ ಹೇಳುತ್ತೆ ಹೌದಾ ಅಂತ ಹೇಳಿಬಿಟ್ಟು ಬೋಳಿಶಂಕರ ಮಾಡ್ತಾನೆ ಕೋಡಂಗಿ ಕೈಯಲ್ಲಿ ಡಂಗೂರವನ್ನ ಸಾರಿಸ್ತಾನೆ ನಿಮಗೆ ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಹೇಳಿದೆ ಡಂಗೂರ ಅನ್ನುವಂಥ ಪ್ರಶ್ನೆ ಎರಡು ಸರಿ ಬರುತ್ತೆ ಕ್ವಶನ್ಸು ಫಸ್ಟು ರಾಜ ರಾಜಕುಮಾರಿಯ ಹೊಟ್ಟೆ ನೋವು ನಾಸಿ ಮಾಡೋದಕ್ಕೆ ಏನಂತ ಡಂಗುರವನ್ನ ಸಾರಿಸ್ತಾ ಅಂತ ಹೇಳಿ ಇಲ್ಲಿ ಬೋಳೆ ಶಂಕರ ಏನೆಂದು ಡಂಗೂರವನ್ನ ಸಾರಿಸ್ತಾ ಅಂತ ಹೇಳಿ ಆಗ ಇಲ್ಲಿ ನಾವಾಗ ಬರಿಬೇಕು ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ ತಲೆಯಿಂದ ಕೆಲಸ ಮಾಡೋದನ್ನ ಕಲಿಸಿಕೊಡ್ತಾನೆ ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರ ಇದೆಯಲ್ಲ ಅಲ್ಲಿ ಸೇರಬೇಕು ಅಂತ ಡಂಗೂರ ಸಾರು ಅಂತ ಕೋಡಂಗಿಗೆ ಹೇಳುವಂಥದ್ದನ್ನ ನಾವು ನೋಡ್ತೀವಿ ಇದನ್ನ ಬರಿಬೇಕು ಕೋಡಂಗಿ ಆಗ್ಲಪ್ಪ ನಮ್ಮೂರಲ್ಲಿ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ ಅವನು ನಾವು ಕೈಯಿಂದ ಕೆಲಸ ಮಾಡ್ತೀವಲ್ಲ ಆ ರೀತಿಯಲ್ಲ ಬೇರೆ ರೀತಿಯಾಗಿ ಕೆಲಸ ಮಾಡೋದನ್ನ ತಲೆಯಿಂದ ಹೇಳ್ಕೊಡ್ತಾನೆ ಅನ್ನುವಂತದ್ನ ಸಾರಿರ್ತಾನೆ ಮುಂದೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಜಯ ಜಯ ಶಿವಪುರಿಗೆ ಇಲ್ಲಿ ಗೋಪುರದ ಮೇಲೆ ಸೈತಾನ್ ನಿಂತಿದ್ದಾನೆ ಕೆಳಗಡೆ ಶಂಕರ ರಾಜ್ಕುಮಾರಿ ಮತ್ತೆ ಶಿವಪುರದ ಎಲ್ಲ ಜನಗಳು ಕೂಡ ಅಲ್ಲಿ ನಿಂತಿದ್ದಾರೆ ಸೈತಾನ್ ನನ್ನ ಪ್ರೀತಿಯ ಬೆಪ್ತ ಕಡಿಗಳೇ ಕೇಳಿ ಭಾಷಣವನ್ನ ಶುರು ಮಾಡ್ತೇನೆ ಇಲ್ಲಿ ಇದನ್ನ ಕೇಳ್ತಾರೆ ನಾಲ್ಕು ಮಾರ್ಕ್ಸ್ ಗೆ ಸೈತಾನ್ ಭಾಷಣದ ಸ್ವಾರಸ್ಯವೇನು ಅಂತ ಹೇಳ್ಬಿಟ್ಟು ನಾಲ್ಕು ಮಾರ್ಕ್ಸ್ಗೆ ಕೇಳ್ತಾರೆ ಆಗ ಇದನ್ನ ನಾವು ಮದ್ ಮಧ್ಯ ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬರಿಬೇಕಾಗುತ್ತೆ ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಾದಿಲ್ಲ ನಿಮಗೊಂದು ತಲೆ ಇದೆ ಅನ್ನೋದನ್ನ ಬರೆಯಬೇಡಿ ದುರ್ದೈವದ ಸಂಗತಿ ಎಂದರೆ ತಲೆ ಕಾಲಿ ನಿಮ್ಮಲ್ಲಿ ಫ್ಯಾಷನ್ ಆಗಿ ಬಿಟ್ಟಿದೆ ನಿಮಗೆ ಬುದ್ಧಿ ಇದೆ ಅದನ್ನ ಯೂಸೇ ಮಾಡೋದಿಲ್ಲ ಅಲ್ವಾ ಅದನ್ನು ನೀವು ಮರಿಬೇಡಿ ಇನ್ನೊಂದು ದುರ್ದೈವದ ಸಂಗತಿ ಅಂತಂದ್ರೆ ತಲೆ ನೀವು ಕಾಲು ಇಟ್ಕೊಳ್ಳೋದನ್ನೇ ಫ್ಯಾಷನ್ ಆಗಿ ಅದೇ ರೀತಿ ಮುಂದುವರ್ಸ್ಕೊಂಡು ಬಂದ್ಬಿಟ್ಟಿದ್ದೀರಾ ಆಗ ಒಬ್ಬ ಹೇಳ್ತಾನೆ ತಲೆಯಿಂದ ಕೆಲಸ ಮಾಡೋದೇನು ಸರಿ ಹಾಗೆ ಕೆಲಸ ಮಾಡುತ್ತಾ ನಡಿಬೇಕಾದ್ರೆ ಕಾಲಿನಿಂದ ನಡಿಬೇಕಾ ತಲೆಯಿಂದ ನಡಿಬೇಕಾ ನೋಡಿ ಎಷ್ಟು ಮುಗ್ಧ ಜನಗಳು ಶಿವಪುರದಲ್ಲಿ ಇರುವಂತ ವ್ಯಕ್ತಿಗಳು ಜನಗಳು ಬೋಳೆಶಂಕರ್ ಅಂತರನೆ ಇರುವಂತವ್ರು ಇನ್ನೊಬ್ಬ ಹೇಳ್ತಾನೆ ಹೇಗೋ ಆ ದೊಡ್ಡ ಮನುಷ್ಯ ತೋರಿಸೋನಿದ್ದಾನಲ್ವಾ ನೋಡೋಣ ಇರು ಅವ್ರವ್ರೆ ಮಾತಾಡ್ಕೊಳ್ಳುವಂತದ್ದು ಕೊಡಂಗಿ ಇದು ತಲೆ ಅಂತ ನಿನಗೆ ಗೊತ್ತಿದೆಯಲ್ಲ ಅದೇನು ಸಣ್ಣ ಸಾಧನೆ ಅಲ್ಲ ಆದ್ರೆ ಅದನ್ನ ಉಪಯೋಗಿಸಬೇಕು ಅಂತನಲ್ಲ ಅದು ಸಮಸ್ಯೆ ಎಲ್ಲರಿಗೂ ಕೂಡ ಇರುವಂತದ್ದು ಅದನ್ನ ಹೇಗೆ ಉಪಯೋಗಿಸೋದೋ ಅದೇ ನಮ್ಗೆ ಪ್ರಾಬ್ಲಮ್ ಆಗಿರುವಂಥದ್ದು ಇನ್ನೊಬ್ಬ ಹೇಳ್ತಾನೆ ನನ್ನ ಹತ್ತಿರ ಕೈ ಇದೆ ಉಪಯೋಗಿಸ್ತೀನಿ ಆ ದೊಡ್ಡ ಮನುಷ್ಯನ ಹತ್ತಿರ ತಲೆ ಇದೆ ಉಪಯೋಗಿಸ್ತಾನೆ ಇದರಲ್ಲಿ ಬೇರೆ ಅಭಿಪ್ರಾಯ ಯಾಕೆ ಬರಬೇಕು ಭಿನ್ನ ಅಭಿಪ್ರಾಯ ಸೈತಾನ್ ಕೆಳಗೆ ಯಾಕೆ ಗಲಾಟೆ ಮಾಡ್ತಿದ್ದೀರಿ ಸೈತಾನ್ ಭಾಷಣ ಮಾಡೋದಕ್ಕೆ ಇಲ್ಲಿ ನಿಂತಿದೆ ಗೋಪಾಲ್ ಗೋಪುರದ ಮೇಲೆ ನಿಂತಿದೆ ಗಲಾಟೆ ಮಾಡಬೇಡಿ ಅಂತ ಹೇಳ್ತಿದ್ದಾನೆ ಕೋಡಂಗಿ ಗಲಾಟೆ ಅಲ್ಲ ನಮ್ಮ ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ನಾಲ್ಕು ಜನ ಅಂದ ಮೇಲೆ ಭಿನ್ನಾಭಿಪ್ರಾಯ ಇರಬಹುದಲ್ಲ ಇಲ್ಲಿ ಒಬ್ಬರೇ ಎಲ್ಲ ನಿಂತಿರೋದು ಊರ್ ತುಂಬಾ ಜನಗಳೆಲ್ಲ ಬಂದು ಇಲ್ಲಿ ಏನ್ ಮಾಡಿದ್ದಾರೆ ಊರಲ್ಲಿರೋರೆಲ್ಲರೂ ಕೂಡ ನಿನ್ನ ಭಾಷಣವನ್ನ ಕೇಳೋದಕ್ಕೆ ಇದಾರೆ ಅಲ್ವಾ ಆದ್ರಿಂದ ಅವರವ್ರ ಅಭಿಪ್ರಾಯ ಹೇಳ್ತಾ ಹೋಗ್ತಾರ ಅಷ್ಟೇನೆ ಸೈತಾನ್ ಅದನ್ನು ಆಮೇಲೆ ವಿನಿಯೋಗಿಸಿಕೊಳ್ಳಿ ಮೊದಲು ಲಕ್ಷ್ಯ ಬಿಟ್ಟು ನನ್ನ ಮಾತು ಕೇಳಿ ಹತ್ತು ಚೀಲ ಜೋಳ ಅಂದರೆ ಇಬ್ಬರು ರೈತರ ಆರು ತಿಂಗಳ ಶ್ರಮ ಅಲ್ಲವೇ ಇಲ್ಲಿ ನೀವು ಏನೇನ್ ಮಾತಾಡ್ಬೇಕು ಅಂತಿದ್ದೀರಾ ಆಮೇಲೆ ಅದನ್ನ ನೀವು ವಿನಿಯೋಗಿಸಿಕೊಳ್ಳಿ ಅಲ್ವಾ ಆಮೇಲೆ ನೀವು ಎಕ್ಸ್ಚೇಂಜ್ನ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಮಾತುಕತೆನ ಆಮೇಲೆ ಇಟ್ಕೊಳ್ಳಿ ಈಗ ಗಮನವಿಟ್ಟು ನನ್ನ ಮಾತನ್ನ ಕೇಳಿ ನೀವು ಒಂದು ಹತ್ತು ಚೀಲ ಜೋಳವನ್ನ ಬೆಳಿಬೇಕು ಅಂದ್ರೆ ಇಬ್ರು ರೈತರು ಆರು ತಿಂಗಳು ಕೆಲಸ ಮಾಡಬೇಕು ಅಲ್ವಾ ಶ್ರಮ ಅಲ್ವಾ ಕೆಲಸ ಮಾಡ್ಬೇಕಲ್ವಾ ತಲೆಯ ಉಪಯೋಗ ಇರೋದೇ ಇಲ್ಲಿ ನೀವು ನಾಣ್ಯಗಳನ್ನ ಬಳಕೆಗೆ ತಂದ್ರೆ ಹತ್ತು ಚೀಲ ಧಾನ್ಯವನ್ನ ಕೈ ಬೆಳಕೆ ಬೆರಳಿಕೆಯಷ್ಟು ನಾಣ್ಯವಾಗಿ ಪರಿವರ್ತಿಸಬಹುದು ಆ ಬುದ್ಧಿ ಇವನ್ಗೆ ಗೊತ್ತಿರೋದು ಸೈತಾನ್ಗೆ ಅಲ್ವಾ ಧಾನ್ಯದಿಂದ ಚಿನ್ನದ ನಾಣ್ಯವನ್ನ ಮಾಡುವಂಥದ್ದು ಇವನ್ಗೆ ಗೊತ್ತಿರೋದು ಆದ್ರಿಂದ ತಲೆ ಇದ್ರೆ ಈ ತರ ನಾವು ಬದಲಾವಣೆ ಮಾಡಿಕೊಂಡು ಚಿನ್ನದ ನಾಣ್ಯವಾಗಿ ಇಟ್ಕೋಬಹುದು ಆ ನಾಣ್ಯವನ್ನ ಚಲಾವಣೆಗೆ ತಂದ್ರೆ ಬೊಗಸೆಯಷ್ಟು ನಾಣ್ಯದಲ್ಲಿ ಸಾವಿರ ಜನರ ಒಂದು ವರ್ಷದ ಶ್ರಮ ಕೊಳ್ಳಬಹುದು ಅಗ್ಗವಾಗಿ ಕೊಳ್ಳುವ ಮಾರ್ಗ ಫ್ಯಾಕ್ಟ್ರಿಗಳನ್ನ ಮಾಡಿ ಜನಕೋಟಿಯನ್ನ ಕೈಯಲ್ಲಿಟ್ಟುಕೊಳ್ಳಬಹುದು ಇದೆಲ್ಲ ನೀವು ನಿಮ್ಮ ತಲೆಯ ತಲೆಯಲ್ಲಿ ಬುದ್ಧಿ ಉಪಯೋಗಿಸುವುದರಿಂದ ಸಾಧ್ಯ ಇಲ್ಲಿ ಬೋಳೆಶಂಕರ ರಾಜ್ಯದಲ್ಲಿ ನಾಣ್ಯಗಳೇ ಇಲ್ಲ ಅಲ್ವಾ ಆದ್ರಿಂದ ನಾಣ್ಯದಲ್ಲಿ ನೀವು ಯೂಸ್ ಮಾಡಬೇಕು ನೀವು ನಾಣ್ಯವನ್ನ ಚಲಾವಣೆಯಲ್ಲಿ ತಂದ್ರೆ ಎಷ್ಟು ಬೇರೆಯವ್ರ ಹತ್ರ ನಾವು ಕೆಲಸಗಳನ್ನ ದುಡ್ಡು ಕೊಟ್ಟು ಮಾಡಿಸ್ಕೋಬಹುದು ಅನ್ನುವಂಥದ್ದು ಮತ್ತೆ ನಾವು ಈಗ ಫ್ಯಾಕ್ಟರಿಗಳನ್ನ ಕಟ್ಟಿದ್ರೆ ಅಲ್ಲಿ ಜನಗಳನ್ನ ಇಟ್ಕೊಂಡು ಕೆಲಸವನ್ನ ಮಾಡಿಸ್ಬೋದು ಅನ್ನುವಂಥದ್ದು ಈ ತರದ್ದೆಲ್ಲ ನಿಮ್ಗೆ ಗೊತ್ತಿಲ್ಲ ಮಿಷಿನ್ಗಳನ್ನ ಇಟ್ಕೊಂಡು ಮಾಡುವಂತ ಕೆಲಸ ಅದ್ರಿಂದ ತಲೆ ಇದ್ರೆ ಇವನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ನಮ್ಮ ಇಲ್ಲಿ ಸೈತಾನ್ ಹೇಳ್ತಾ ಇದೆ ಇನ್ನೊಬ್ಬ ಹೇಳ್ತಾನೆ ನಮ್ಮ ಬೋಳೆಶಂಕರ ಮಹಾರಾಜರು ಹೇಳೋದೇನು ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರ್ತದೆ ಬೇವರು ಬರ್ತದೆ ಬೇವರು ಒರೆಸಿಕೊಂಡು ಬುದ್ಧಿ ಕಲಿಯೋನು ಜಾಣ ಅಂತ ಅಲ್ವಾ ಅವರ ಮಾತು ತಿಳಿದ ಹಾಗೆ ಈ ದೊಡ್ಡ ಮನುಷ್ಯನ ಮಾತು ತಿಳಿಯೋದಿಲ್ಲವಲ್ಲ ಯಾಕಿದ್ದೀತು ನಮ್ಮ ಬೋಳೆ ಶಂಕರ ಹೇಳ್ತಾರೆ ಕೆಲಸ ಮಾಡೋದ್ರಿಂದ ಮೈನ್ ಗಟ್ಟಿ ಆಗುತ್ತೆ ಬುದ್ಧಿ ಬರುತ್ತೆ ಅಲ್ವಾ ಬೆವರು ಕೂಡ ಬರುತ್ತೆ ಆದ್ರಿಂದ ನಾವು ಬುದ್ಧಿಯನ್ನ ಚೆನ್ನಾಗಿ ಕಲಿಬಹುದು ಜಾಣರು ಕೂಡ ಆಗ್ಬೋದು ಅವ್ರು ಹೇಳುವಂತ ಮಾತು ನಮ್ಗೆ ಇವ್ನು ಹೇಳೋದು ಯಾಕೆ ಅರ್ಥ ಆಗ್ತಾ ಇಲ್ಲ ಆಗ ಕೋಡಂಗಿ ಹೇಳ್ತಾನೆ ಯಾಕಂದರೆ ನಿನಗೆ ತಲೆ ಇದೆ ಆದರೇನು ತಿಳಿಯೋದಿಲ್ಲ ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ಈ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸ ಮಾಡೋದಕ್ಕೆ ಇನ್ನು ಶುರು ಮಾಡಿಲ್ಲವೇ ಇಲ್ಲೆಲ್ಲ ನಿಂತಿರೋದು ಅವನ್ ಭಾಷಣವನ್ನ ಕೇಳೋದಕ್ಕಲ್ಲ ಅವನ್ ಮಾಡಿ ತೋರ್ಸೋ ರೀತಿ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಕ್ಕೆ ಆದ್ರೆ ಇಲ್ಲಿ ಇನ್ನು ಶುರುನೆ ಮಾಡ್ಲಿಲ್ವಲ್ಲ ತಲೆಯಿಂದ ಕೆಲಸನಾ ಅಂತ ಅಲ್ಲಿರುವಂತ ಜನ ಯೋಚನೆ ಮಾಡ್ತಾರೆ ಇನ್ನೊಬ್ಬ ಹೇಳ್ತಾನೆ ಇನ್ನೂ ಇಲ್ಲ ಅವನಿನ್ನು ಮಾತು ಸುರಿಸುತ್ತಿದ್ದಾನೆ ಮಾತಾಡ್ತಾನೆ ಇದ್ದಾನೆ ಸೈತನ್ ಬೆಪ್ತ ಕಡಿ ಬಂಧುಗಳು ಇಲ್ಲಿಂದ ಗುರ್ತಾಕೋಬೇಕು ಭಾಷಣದ ಸ್ಪಾರಸಿ ಏನು ಅಂತ ಹೇಳಿ ನನ್ನ ಮಾತುಗಳನ್ನ ಕೇಳಿ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೆ ಹಿಂದಲ್ಲ ನನ್ನ ಮಾತುಗಳನ್ನು ಕೇಳಿ ನಗರದ ಸುಖಗಳಿಂದ ನೀವೆಲ್ಲ ವಂಚಿತರಾಗಿದ್ದೀರಿ ನೀವು ಒಮ್ಮೆ ತಲೆಯ ಮೇಲೆ ತಿಳಿದಿದ್ದಾದರೆ ಸ್ವರ್ಗದ ಸುಖಗಳನ್ನ ಸೂರೆ ಮಾಡುವ ಸಿಟಿ ಕಟ್ಟಬಹುದು ಸುಖಗಳ ಸಂಖ್ಯೆ ಹಾಕು ದಾಹಗಳನ್ನು ದಿನ ದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು ಶ್ರಮವನ್ನೇ ವಿನಿಯೋಗಿಸೋದು ಅಂದರೆ ನಾಗರಿಕತೆಯನ್ನ ಅಧಿಮ ಸ್ಥಿತಿಗೆ ಒಯ್ಯೋದು ಬಂಧುಗಳೇ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೆ ಅಲ್ಲ ಇದನ್ನ ಗುರ್ತಾಕೋಬೇಕು ಬಂಧುಗಳೇ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೆ ಹಿಂದಲ್ಲ ನಿಮ್ಮ ಬೆಪ್ತ ಕಡೆ ರಾಜನಿಗೆ ತಲೆ ಇಲ್ಲವಾದುದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ ತನಗಿಲ್ಲದ ತಲೆ ನಿಮಗೂ ಇರದ ಹಾಗೆ ಮಾಡಿದ್ದು ಅವನ ವಿಶೇಷ ಸಾಧನೆ ಆದರೆ ನೀವು ಜಾಣರಾಗಬೇಕು ನನ್ನ ಮಾತು ತಿಳಿಯುತ್ತೀಯಾ ಇವನು ಭಾಷಣವನ್ನ ಶುರು ಮಾಡಿ ಹೇಳ್ತಾ ಹೋಗ್ತಾನೆ ನೀವು ಸುಖ ನಗರ ಅನ್ನುವಂಥದ್ದು ಸಿಟಿ ಅನ್ನುವಂಥದ್ದು ಯಾವ ತರ ಇದೆ ಗೊತ್ತ ನೀವು ನೋಡೇ ಇಲ್ಲ ಮಿಸ್ ಮಾಡ್ಕೊ ಅಂತ ಹೇಳಿ ಹೇಳ್ತಾನೆ ನಗರವನ್ನ ಸ್ವರ್ಗ ಸುಖ ಸಿಗುವಂತ ಸ್ಥಳ ಅಂತಾನು ಕೂಡ ಹೇಳ್ತಾ ಹೋಗ್ತಾನೆ ಈ ಶಿವಪುರವನ್ನ ಬಿಟ್ಟು ಬನ್ನಿ ನಿಮಗೆಲ್ಲ ಕೂಡ ಸ್ವರ್ಗದ ಸಿಟಿಯನ್ನ ತೋರಿಸ್ತೀನಿ ಅನ್ನುವಂಥದ್ನ ಹೇಳ್ತಾ ಹೋಗ್ತಾನೆ ನೀವು ಕೂಡ ಇಲ್ಲಿ ಅದೇ ರೀತಿಯಾಗಿ ನಗರವನ್ನ ಕಟ್ಬೋದು ಅಂತ ಹೇಳ್ತಾನೆ ಮತ್ತೆ ಇನ್ನು ನೀವು ಎಷ್ಟು ಸುಖದಿಂದ ಇರ್ಬೋದು ಅಂದ್ರೆ ನಾವು ನಗರಗಳಲ್ಲಿ ಎಲ್ಲ ನೋಡ್ತೀವಿ ಅಲ್ವಾ ಹಳ್ಳಿಗಳೆಲ್ಲ ಈಗ ಲೇಔಟ್ ಆಗ್ಬಿಟ್ಟಿದೆ ಮಾಲ್ ಗಳು ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ ಶೋರೂಮ್ ಗಳು ಬಂದ್ಬಿಟ್ಟಿದೆ ಅಲ್ವಾ ಎಲ್ಲ ಕೂಡ ಏನಾಗಿದೆ ಫುಲ್ ಯಾವ ಕಡೆ ನೋಡಿದ್ರು ಜಗಮಗ ಅನ್ನುವಂತ ಲೈಟ್ಗಳಿದೆ ಡೇ ಯಾವುದು ನೈಟ್ ಯಾವುದು ಅನ್ನುವಂಥದ್ದೇ ಗೊತ್ತಿಲ್ಲ ಆತರ ಸಿಟಿನ ನೀವು ಕಟ್ಬೋದು ನಿಮ್ಮ ಶ್ರಮವನ್ನ ಇದೇ ರೀತಿ ನೀವು ಬಂದ್ರೆ ನಾಗರಿಕತೆ ಎನ್ನುವಂಥದ್ದು ಮುಂದಕ್ಕೆ ಹೋಗೋದಿಲ್ಲ ಹಿಂದಕ್ಕೆ ಹೋಗುತ್ತೆ ಎನ್ನುವಂಥದ್ ನಾ ಹೇಳ್ತಾ ಹೋಗ್ತಾನೆ ಆದರೆ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೆ ಹಿಂದೆ ಎಲ್ಲ ನಾವು ಇತಿಹಾಸವನ್ನ ನೋಡ್ತಾ ಹೋದಾಗ ಹಿಂದೆ ಏನಾಗಿರುತ್ತೆ ಅದು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥದ್ದು ಹಿಂದೆ ಆಗಿರುತ್ತೆ ಹಿಂಸೆ ಅದನ್ನ ಮುಂದೆ ತರಬಾರ್ದು ಅನ್ನೋ ರೀತಿ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದ್ರಿಂದ ನೀವು ಹಿಂದಿನ ಕಾಲದವ್ರ ತರನೆ ಹೋಗ್ಬಾರ್ದು ಮುಂದಿನವ್ರ ತರ ಅಹ್ ಅಂದ್ರೆ ತುಂಬಾ ನೀವು ಸಿಟಿಯಲ್ಲಿ ಇರುವಂತ ಬದಲಾವಣೆಗಳನ್ನ ಗಮನಿಸ್ಬೇಕು ಸಿಟಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಆತರ ನೀವು ಹೊಗ್ಕೋಬೇಕು ಅನ್ನುವಂಥದ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ ಆದ್ರೆ ಬೆಪ್ತಕಡಿ ನಿಮ್ ರಾಜ ಇದನ್ನಲ್ಲ ಅವ್ನ್ಗೆ ಇವೆಲ್ಲ ಕೂಡ ತಿಳಿಯೋದಿಲ್ಲ ಆದ್ರಿಂದ ಅವನು ಶುದ್ಧ ದಡ್ಡ ಪೆದ್ದ ಅವನ ತರನೆ ನಿಮ್ಮನ್ನು ಕೂಡ ಮಾಡ್ಬಿಟ್ಟಿದಾನೆ ಆದ್ರೆ ಅವ್ನು ಸ್ಪೆಷಲ್ ಏನಪ್ಪಾ ಅಂದ್ರೆ ನಿಮ್ಮನ್ನು ಬೆಪ್ತಕಡಿ ಮಾಡಿರುವಂತದ್ದು ಅವನ್ ವಿಶೇಷ ಆದ್ರಿಂದ ನೀವು ಅವನ್ ತರ ಆಗ್ಬಾರ್ದು ನೀವೆಲ್ಲ ಬುದ್ಧಿವಂತರಾಗ್ಬೇಕು ಜಾಣರಾಗಬೇಕು ಅಂತ ಸೈತಾನ್ ಹೇಳ್ತಾನೆ ಇನ್ನೊಬ್ಬ ಮತ್ತೊಬ್ಬ ಹೇಳ್ತಾನೆ ತಿಳಿಯುತ್ತಿವೆ ಆದ್ರೆ ನೀವು ತಲೆಯಿಂದ ಕೆಲಸ ಶುರು ಮಾಡೋದು ಯಾವಾಗ ಸರಿ ಇದೆಲ್ಲಾ ನೀವ್ ಸರಿ ಕೆಲೆಯ ಕೆಲಸವನ್ನ ತಲೆಯಿಂದ ಹೆಂಗ್ ಶುರು ಮಾಡ್ತೀರಾ ನೋಡಿ ಇಲ್ಲಿ ಮಾತಿಂದ ಇವ್ರಿಗೆ ಯಾರಿಗೂ ಕೂಡ ತಿಳ್ಕೋಬೇಕು ಅನ್ನುವಂಥದ್ದಿಲ್ಲ ಅವ್ನ ಮಾತನ್ನ ಕೇಳ್ಬೇಕು ಅನ್ನುವಂಥದ್ದಿಲ್ಲ ತಲೆಯಿಂದ ಕೆಲಸ ಮಾಡೋದನ್ನ ಮಾತ್ರ ನೋಡೋಕೆ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆಗ ಇನ್ನೊಬ್ಬ ಹೇಳ್ತಾನೆ ಮಾತು ನಿಲ್ಲಿಸಿ ಬೇಗ ಕೆಲಸ ಶುರು ಮಾಡಿ ನಾವು ನಿಂತು ಬಹಳ ಹೊತ್ತಾಯ್ತು ನಾನಿನ್ನು ದನಕ್ಕೆ ನೀರು ಕುಡಿಸಬೇಕು ಹೌದು ನಾವು ಎಷ್ಟೊತ್ತಾಯಿತು ಬಂದು ನಿಂತ್ಕೊಂಡು ಅಲ್ವಾ ನೀವು ಕೆಲಸವನ್ನ ಮಾಡ್ಕೊಡೋದನ್ನ ಹೇಳ್ಕೊಡಿ ತುಂಬ ಹೊತ್ತಾಯ್ತು ನಾ ದನಕ್ಕೆ ನೀರೇ ಕುಡಿಸಿಲ್ಲ ಹೋಗಿ ಕುಡಿಸ್ಬೇಕು ಆಗ ಸೈತ ಬಂಧುಗಳೇ ನನ್ನ ಮಾತನ್ನ ಕೇಳಿ ತಾರಾ ಸಮರದಿಂದ ಮಾನವ ಕೋಟಿಗಳನ್ನು ಗುಲಾಮರಾಗಿಸುವ ಸುಖ ಬೇಕೆ ಅಂತರಿಕ್ಷದಲ್ಲಿ ತಾರಾ ನಿವಾಹಗಳ ಗೂಢ ಅಲ್ಲಿಂದಲೇ ಇಲ್ಲಿಯ ಇಡೀ ಮನುಕುಲವ ನಿಮ್ಮ ದಯದಲ್ಲಿ ಬದುಕುವ ಹಾಗೆ ಮಾಡಬೇಕೆ ಕೂತಲ್ಲೇ ಬಟನ್ ಒತ್ತಿ ಜಗತ್ತನ್ನ ನಾಶಪಡಿಸುವ ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೆ ಹಾಗಿದ್ದರೆ ಈಗಿನಿಂದಲೇ ತಲೆಯನ್ನು ಉಪಯೋಗಿಸುವ ವಿದ್ಯ ಕಲಿತುಕೊಳ್ಳಿ ಇದನ್ನು ಕೂಡ ಅಲ್ಲಿಗೆ ಸೇರಿಸ್ಕೋಬೇಕು ಯಾಕಂತಂದ್ರೆ ಅಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಜಾಣ್ರಾಗ್ಬೇಕು ಚರಿತ್ರೆ ಹಿಂದೆ ಹಿಂದೆ ಹೋಗೋದಿಲ್ಲ ಮುಂದೆ ಮುಂದೆ ಬರ್ ಬರ್ಬೇಕು ಅಂತ ಹೇಳ್ತಾನಲ್ಲ ಅದಾದ್ಮೇಲೆ ಇಲ್ಲಿ ತಾರಾ ಸಮರದಿಂದ ಮಾನವ ಕೋಟಿಯನ್ನ ಗುಲಾಮರನ್ನಾಗಿಸುವ ಸುಖ ಬೇಕೆ ಅಂತರಿಕ್ಷದಲ್ಲಿ ತಾರಾ ನಿಮಹಗಳ ಗೂಢ ಬರೆಯುತ್ತ ಅಲ್ಲಿಂದಲೇ ಇಡೀ ಜಗತ್ತಿನ ಮನುಕುಲವನ್ನ ಬದುಕುವ ಹಾಗೆ ಮಾಡಬೇಕೆ ಕೂತಲ್ಲೇ ಬಟನ್ ಒತ್ತಿ ಜಗತ್ತನ್ನ ನಾಶಪಡಿಸುವ ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೆ ಇಲ್ಲಿ ತನಕ ನೀವು ಬರೀಬೇಕು ಇದೆಲ್ಲ ಕೂಡ ಸೈತಾನ್ ಭಾಷಣ ಮಾಡುವಂತ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಈಗೆಲ್ಲ ನಾವು ಎಷ್ಟು ಫಾಸ್ಟ್ ಇದೀವಿ ಅಂತಂದ್ರೆ ಎಲ್ಲ ಬಟನ್ಗಳಲ್ಲೇ ರಿಮೋಟ್ ಕಂಟ್ರೋಲ್ಗಳಲ್ಲೇ ನೋಡುವಂತದ್ದು ಹೌದಲ್ವಾ ಒಂದು ದೇಶದ ಜೊತೆ ಇನ್ನೊಂದು ದೇಶ ವ್ಯವಹಾರ ಮಾಡಬೇಕು ಅಂತಂದ್ರೆ ಆನ್ಲೈನ್ ಅಲ್ಲೇ ಎಲ್ಲವನ್ನ ಮಾಡ್ತಾ ಹೋಗುವಂಥದ್ದನ್ನ ನೋಡ್ತೀವಿ ಮತ್ತೆ ಒಂದು ದೇಶದವ್ರು ಇನ್ನೊಂದು ದೇಶದ ಜೊತೆ ಸಂಪರ್ಕವನ್ನ ಇಟ್ಕೋಬೇಕು ಅಂತಂದ್ರೆ ಯಾವ ರೀತಿ ಆಂತರಿಕ ಸಂಪರ್ಕಗಳನ್ನ ಅಂತರಿಕ್ಷದಲ್ಲೇನೆ ಇಟ್ಕೊಳ್ಳುವಂಥದ್ದು ಸ್ಯಾಟಲೈಟ್ ಮೂಲಕ ನಡೆಯುವಂತವು ಹೌದಲ್ವಾ ಆದ್ದರಿಂದ ನಾವು ಒಂದು ಇಲ್ಲೇ ಕೂತ್ಕೊಂಡು ಬೇರೆ ದೇಶದ ಜೊತೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಇದೆ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ನಾವು ನೋಡ್ತಾ ಹೋಗ್ತೀವಿ ಆ ಕೂಡ ನೀವು ಕಲ್ತ್ಕೋಬೇಕು ಮತ್ತೆ ಇಲ್ಲಿ ಕೂತ್ಕೊಂಡು ಬೇರೆ ದೇಶಗಳಿಗೆ ಬಾಂಬ್ ಹಾಕುವಂಥದ್ದು ಕ್ಷಿಪಣಿಗಳನ್ನ ಕಳಿಸುವಂಥದ್ದು ಹೌದಲ್ವಾ ಈ ತರ ರಾಕೆಟ್ಗಳನ್ನ ಉಡಾವಣೆ ಮಾಡುವಂತದ್ದು ಹಲ್ವ ನಾಶ ಮಾಡುವಂಥದ್ದು ಬಂದೂಕನ್ನ ತಯಾರು ಮಾಡುವಂಥದ್ದು ಬಾಂಬ್ಗಳನ್ನ ತಯಾರು ಮಾಡುವಂತದ್ದು ಇದೆಲ್ಲವನ್ನ ನೀವು ಕಲ್ತ್ಕೋಬೇಕು ಇಲ್ಲೇ ಕೂತ್ಕೊಂಡು ನಾವು ನಿಯಂತ್ರಣ ಮಾಡುವಂತದ್ದು ಈ ತರ ಸಾಹಸಗಳನ್ನ ಸೈತಾನ್ ಮಾಡಿ ಅಂತ ಹೇಳ್ಕೊಡ್ತಾ ಹೋಗ್ತಾನೆ ಹಾಗ ಇನ್ನೊಬ್ಬ ಹೇಳ್ತಾನೆ ನೀನು ಹೇಳಿಕೊಟ್ಟರೆ ತಾನೆ ಬರೀ ಭಾಷಣ ಮಾಡುತ್ತಿದ್ದೀಯಪ್ಪ ನಿನ್ನ ತಲೆ ಕೆಲಸ ನೋಡಿ ನಾನು ನಿನ್ನ ಹೊಲಕ್ಕೆ ಹೋಗಬೇಕು ಬೇಗ ಹೇಳಿಕೊಡಬಾರದೆ ನೀ ಬರೀ ಭಾಷಣ ಬಾಯಿಂದ ಮಾಡ್ತಿದೀಯಾ ನೀ ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ಹೇಳೇ ಕೊಡ್ಲಿಲ್ಲ ನಾವು ಹೊಲಕ್ ಹೋಗ್ಬೇಕು ಎಷ್ಟು ಕೆಲಸ ಇದೆ ಗೊತ್ತಾ ಬೇಗ ಹೇಳ್ಕೊಡು ಅಂತ ಹೇಳ್ತಾನೆ ಇನ್ನೊಬ್ಬ ಆಗ ಇನ್ನೊಬ್ಬ ಮತ್ತೊಬ್ಬ ಹೇಳ್ತಾನೆ ತಲೆಯಿಂದ ಕೆಲಸ ಮಾಡೋದಕ್ಕೆ ಮುಂಚೆ ಹೀಗೆ ಭಾಷಣ ಮಾಡ್ಬೇಕು ಏನೋ ಹೌದಾ ನಾವು ತಲೆಯಿಂದ ಕೆಲಸ ಮಾಡ್ಬೇಕು ಅಂತಂದ್ರೆ ಈ ತರ ಭಾಷಣಗಳನ್ನ ಮಾಡ್ಬಿಟ್ಟೆ ಮಾಡ್ಬೇಕೇನ ಸಹಿತ ನಿಮ್ಗೆ ಹೇಗೆ ತಿಳಿಸಿ ಹೇಳಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಈಗಿರ್ಬೇಕು ಹಾಗಿರ್ಬೇಕು ಅಂತ ಆ ಸಿಟಿ ಲೈಫ್ ನ ನೋಡಿ ಕಳ್ತ್ಕೊಳ್ಳಿ ಅಂತ ನಾನ್ ನಿಮ್ಗೆಲ್ಲಾನು ಹೇಳ್ಕೊಡ್ತೀನಿ ಅಂತ ಹಾಗಿದ್ರು ಕೂಡ ನೀವು ಹೇಗೆ ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಆಗ ಮತ್ತೊಬ್ಬ ಹೇಳ್ತಾನೆ ನಮಗೆಲ್ಲ ತಿಳಿದಿದೆ ಈಗ ತಲೆಯಿಂದ ಕೆಲಸ ಮಾಡೋದನ್ನ ತೋರಿಸಪ್ಪ ಅಂದರೆ ನೀನೇನು ಬಾಯಲ್ಲಿ ಏನು ಹೇಳದ್ ಬೇಡಪ್ಪ ತಲೆಯಲ್ಲಿ ಕೆಲಸ ಮಾಡೋದನ್ನ ತೋರ್ಸ ಅಷ್ಟೇ ಸಾಕು ಸೈತಾ ನಿಮಗೆ ಹೇಳಿ ಹೇಳಿ ನನ್ನ ತಲೆ ಖಾಲಿ ಆಯ್ತಷ್ಟೆ ಹೇಳಿ ಹೇಳಿ ನನ್ನ ತಲೆ ಖಾಲಿ ಆಗ್ಬಿಡ್ತು ಬೋಳಿಶಂಕರ ಕೆಲಸನೇ ಶುರು ಮಾಡ್ಲಿಲ್ವಲ್ಲ ಮಾರಾಯ ಇವನ್ಗೂ ಅಷ್ಟೇನೆ ಬೋಳಿಶಂಕರನ್ಗು ಕೂಡ ಇವನ್ ಹೇಳುವಂಥದ್ದು ಏನು ಕೂಡ ಅರ್ಥ ಆಗಿಲ್ಲ ಕೆಲಸ ಮಾಡೋದ್ ನೋಡ್ಬೇಕಷ್ಟೇನೆ ನಾವು ಕೈಯಿಂದ ಮಾಡ್ತೀವಿ ಅವನು ತಲೆಯಿಂದ ಹೇಗ್ ಮಾಡ್ತಾನೆ ಅಂತ ನಮ್ಗೆ ಹೇಳ್ಕೊಡ್ಬೇಕಷ್ಟೇ ಸೈತಾನ್ ನಿಮಗೆ ಹೇಳಬಹುದು ಅಂತ ಅಂದುಕೊಂಡೇನಲ್ಲ ನನ್ನ ಮೂರ್ಖತನಕ್ಕೆ ಮಿತಿ ಇದೆಯೇ ಲಿಮಿಟ್ ಅಂತೂ ಇಲ್ವೇ ಇಲ್ಲ ನಿಮ್ಮಂತೆ ಅವ್ರಿಗೆ ನಾನು ಬುದ್ಧಿ ಹೇಳ್ಬೇಕು ಅಂತ ಅನ್ಕೊಂಡ್ನಲ್ಲ ವೇಸ್ಟ್ ಅದು ಕೋಡಂಗಿ ಅದು ಕೂಡ ನಿನಗೆ ಗೊತ್ತಾ ಹೌದಾ ಇವ್ರಿಗೆಲ್ಲ ಹೇಳೋದು ವೇಸ್ಟ್ ಅಂತ ನಿನಗೂ ಗೊತ್ತಾ ಸೈತಾನ್ ಅಯ್ಯ ಅಯ್ಯ ಬೆಪ್ ತಕಡಿಗಳ ತಲೆ ಚೆಚ್ಕೊಳಕ್ ಶುರು ಮಾಡ್ತಾನೆ ಗೋಪುರಕ್ಕೆ ಆಗ ಗೊತ್ತಾಗುತ್ತೆ ಕೊಡಂಗ ಹೇಳ್ತಾನೆ ಹಗೋ ನೋಡಿ ತಲೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ ನೀವ್ ಇದಕ್ಕೆ ತಾನೆ ಕಾಯ್ತಾ ಇದ್ದಿದ್ದು ನೋಡಿ ಅವನು ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ಅಲ್ಲಿ ತೋರಿಸ್ತಾ ಇದಾನೆ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಒಬ್ಬ ಅಗೋಹವನ ಅವನ ತಲೆಯಿಂದಾನೆ ಎತ್ತರಿಸೋರುತ್ತಿದೆ ಅವ್ನು ತಲೆ ಚೆಚ್ಕೋತಾ ಇದ್ದಾನಲ್ಲ ಏನು ಏನ್ ಬರುತ್ತೆ ಅಲ್ಲಿ ತಲೆ ಚೆಚ್ಕೊಂಡಾಗ ಗೋಪುರಕ್ಕೆ ಅಲ್ಲಿ ರಕ್ತ ಬರ್ತಾ ಇದೆ ಬೋಳೆಶಂಕರ ಅಯ್ಯ ಗೆಳೆಯ ಯಾಕೆಷ್ಟು ಚಿತ್ರ ಹಿಂಸೆ ಮಾಡಿಕೊಳ್ಳುತ್ತೀಯಾ ತಲೆಯಿಂದ ಕೆಲಸ ಮಾಡೋದು ಹೀಗೆ ತಾನೇ ಗೊತ್ತಾಯ್ತು ಬಿಡು ಇಂಥ ಭಯಂಕರವಿದ್ದೆ ಹೇಳಿಕೊಟ್ಟದ್ದಕ್ಕಾಗಿ ನಿನಗೆ ವಂದನೆಗಳು